ಕೇಳುಗರಿ, ಕರಿಮೆಣಸು ಅಥವಾ ಕಾಳುಮೆಣಸನ್ನ ಸಾಂಬಾರ್ ರಾಜ ಅಂತ ನಾವು ಕರೆಯುವಂತಹದ್ದು. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚು ಅಡಿಕೆ ಹಾಗೂ ತೆಂಗಿನ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಕಾಳುಮೆಣಸು ಬೆಳೆಯುವುದನ್ನು ನಾವು ನೋಡ್ತೀವಿ. ಈ ಕಾಳುಮೆಣಸಿನ ಒಂದು ಪ್ರಾಮುಖ್ಯತೆ ಏನು? ಸುಧಾರಿತ ಕ್ರಮದಲ್ಲಿ ಈ ಕಾಳುಮೆಣಸಿನ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ನಾಟಿ ಮಾಡುವಂತಹದ್ದು ಮತ್ತು ಅನಂತರದ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಸಲಹೆಗಾರರಾಗಿರುವಂತಹ HS ಚೈತನ್ಯ ಅವರು ಇದ್ದಾರೆ. ಚೈತನ್ಯ ಅವರ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ, ಈ ಕಾಳುಮೆಣಸನ್ನ ನಾವು ಸಾಂಬಾರ್ ರಾಜ ಅಂತ ಕರಿತೀವಿ, ಅದರ ಪ್ರಾಮುಖ್ಯತೆ ಏನು? ವಿಶೇಷವಾಗಿ ಮಿಶ್ರ ಬೆಳೆಯಾಗಿ ಅದರ ಒಂದು ವಿಶೇಷತೆ ಏನು? ಈ ಕಾಳುಮೆಣಸು ಅಥವಾ ಕರಿಮೆಣಸು ಅನ್ನೋದು ಈ ಪ್ರದೇಶಕ್ಕೆ ಬಹಳ ಸೂಕ್ತವಾದಂತ ಒಂದು ತೋಟಗಾರಿಕೆ ಬೆಳೆ. ಇದರ ಪ್ರಾಮುಖ್ಯತೆ ಇವಾಗ್ಲಿಗಿಂತ ನಾವು ಒಂದು ಮೂರ್ನಾಲ್ಕು ವರ್ಷ ಹಿಂದೆ ನೋಡಿದ್ರೆ ಬಹಳ ಒಂದು ಪ್ರಾಮುಖ್ಯತೆ ಇತ್ತು. ಯಾಕಂದ್ರೆ ಇದಕ್ಕೆ ಹೆಚ್ಚಿನದಾಗಿ ಬೆಲೆ ಒಳ್ಳೇದು, ಉತ್ತಮವಾದಂತ ಇತ್ತು. ಸಾಧಾರಣ ಒಂದು ಕೆಜಿಗೆ 500-600, ಸಾಧಾರಣ 800-900 ರೂಪಾಯಿಯಷ್ಟು ಸಹ ಈ ಬೆಲೆಯನ್ನು ಕಂಡಂತ ಒಂದು ಬೆಳೆ ಆಗಿದೆ. ಅವಾಗ ಏನಾಗ್ತಿತ್ತು, ರೈತರುಗಳು ಬಹಳ ಹೆಚ್ಚಿನದಾಗಿ ಇದ್ರ ಬಗ್ಗೆ ಆಸಕ್ತಿ ವಹಿಸಿಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದರಗಳ ಸಲಹೆಯನ್ನ ಪಡ್ಕೊಂಡು ಹೆಚ್ಚಿನದಾಗಿ ಮಾಡ್ತಾ ಇದ್ರು. ನೀವು ಹೇಳಿದಾಗೆ ಇದು ಉತ್ತಮವಾದಂತ ಒಂದು ಬೆಳೆ, ಯಾವ್ದಾದ್ರು ಒಂದು ತೋಟಗಾರಿಕೆ ಬೆಳೆ, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಅದರಲ್ಲಿ ಈ ಒಂದು ನಾವು ಏನ್ ಹೇಳ್ತೀವಿ ಅಂತರ್ ಬೆಳೆ ಆಗಿ ಬೆಳೆಯುವಂತದ್ದನ್ನ ನಾವು ಕಂಡಿದ್ದೀವಿ. ಹಾಗಾಗಿ ಇದಕ್ಕೆ ಬೇರೆ ಆದಂತ ಒಂದು ಸಪರೇಟ್ ಮಾಡಾಗಿರುವಂತ ಒಂದು ತೋಟವೇ ಮಾಡ್ಬೇಕಂತ ಇಲ್ಲ, ಇರುವಂತ ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಮಾಡ್ಕೊಳ್ಳುವಂತ ಒಂದು ಅಂತರ ಬೆಳೆ ಇದೆ. ಹಾಗಾಗಿ ಇದು ಸುಲಭವಾಗಿ ಒಂದು ತೋಟದಲ್ಲಿ ಬೆಳ್ಕೊಳ್ಬಹುದಾದಂತ ಒಂದು ಬೆಳೆ. ಹಾಗಾಗಿ ನಾವು ಏನಂತೀವಿ ಅಂತಂದ್ರೆ ಒಂದು ಇಳುವರಿ, ಒಂದು ಅಡಿಕೆದು ತೆಂಗು ಇಳುವರಿ ಜೊತೆಗೆ ಇದು ಸಹ ಇಳುವರಿಯನ್ನು ಪಡ್ಕೊಂಡು ಆದಾಯವನ್ನ ಹೆಚ್ಚಿಸಲಿಕ್ಕೆ ಬಹಳ ಒಂದು ಸೂಕ್ತವಾದಂತ ಬೆಳೆ ಕಾಳುಮೆಣಸು. ಹೌದು, ಇತ್ತೀಚಿನ ವರ್ಷಗಳಲ್ಲಿ ಆಧಾರ ಮರಗಳಾಗಿ ನಾವು ಈ ಮಹಾಗನಿ ಆಗ್ಬಹುದು ಅಥವಾ ರಬ್ಬರ್ ಮರ ಆಗ್ಬಹುದು ಅಥವಾ ಗೇರು ಮರಗಾಗ್ಬಹುದು, ಇವುಗಳನ್ನು ಕೂಡ ಆ ಕಾಳುಮೆಣಸನ್ನ ನೆಟ್ಟು ಬೆಳೆಯುವಂತಹ ಒಂದು ಪ್ರಯತ್ನವೂ ಕೂಡ ನಡೆದಿರುವುದನ್ನ ಕೇಳಿದ್ದೀವಿ. ಖಂಡಿತವಾಗ್ಲು, ಕೆಲವರಿಗೆ ಅವಕಾಶಗಳು ಕಡಿಮೆ ಇತ್ತು, ಅವ್ರ ಹತ್ರ ಅಡಿಕೆ ತೋಟ ಇರಲಿಲ್ಲ. ಬೇಗ ಬರುವಂತ ಮರಗಳು, ನೀವ್ ಹೇಳ್ದಾಗೆ ಮಹಾಗನಿ ಇರ್ಬೋದು ಅಥವಾ ಇನ್ ಯಾವ್ದೇ ಕಾಡು ಜಾತಿ ಮರಗಳಿರ್ಬೋದು, ಅಂತವುಗಳನ್ನ ಬೆಳೆಸ್ಕೊಳ್ತಾ ಇದ್ರು. ಇನ್ನು ಕೆಲವರು ಮುಂದುವರೆದು ತಮ್ಮಲ್ಲೇ ಕೆಲವರು ಸಿಮೆಂಟಿನ ಒಂದು ಕಂಬಗಳನ್ನ ಮಾಡ್ಕೊಂಡಿದ್ದಾರೆ, ಮೆಶ್ ಅನ್ನ ಹಾಕ್ಬಿಟ್ಟು ಕಂಬಗಳನ್ನ ಮಾಡ್ಕೊಂಡು ಬೇರೆ ಬೇರೆ ವಿಧಾನಗಳಲ್ಲಿ ಅವರು ಪ್ರಯೋಗವನ್ನು ಮಾಡಿದ್ದಾರೆ. ಆದ್ರೆ ಮುಖ್ಯವಾಗಿ ನಾನು ಹೇಳೋದಂದ್ರೆ, ಈ ರೀತಿ ಆರ್ಟಿಫಿಷಿಯಲ್ ಇರುವಂತ ಕಂಬಗಳನ್ನು ಬಳಸೋದಕ್ಕಿಂತ ಜೀವ ಇರುವಂತ ಯಾವ್ದಾದ್ರು ಮರಗಳನ್ನ ಬೆಳೆಸ್ಕೊಳ್ಳೋದು ಬಹಳ ಉತ್ತಮ. ಯಾಕಂದ್ರೆ ಇದರಲ್ಲಿ ನಾವು ಹೆಚ್ಚು ಸಕ್ಸಸ್ ಕಂಡಿಲ್ಲ. ನಾನು ಸಾಧಾರಣ ಒಂದು 5-6 ವರ್ಷದಿಂದ ಈ ರೀತಿ ಪ್ರಯೋಗ ಮಾಡಿದವರ ಒಂದು ನಿಕಟ ಸಂಪರ್ಕದಲ್ಲಿದ್ದೇನೆ, ಅವರಿಗೆ ಈ ರೀತಿಯಲ್ಲಿ ಪ್ರಯೋಗದಲ್ಲಿ ಸಫಲತೆ ಕಂಡಿಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದು ಹಬ್ಬುವಂತ ಮರಗಳಿಗೆ, ಮರ ಆಗಿದ್ರೆ ಅದಕ್ಕೆ ಜೀವ ಇರ್ತದೆ, ಅದನ್ನ ಸುಲಭವಾಗಿ ಅದನ್ನ ಹಿಡ್ಕೊಳ್ಳುವಂತ ಅದಕ್ಕೆ ಅನುಕೂಲ ಆಗ್ತದೆ. ಆದ್ರೆ ಯಾವ್ದಾದ್ರು ಒಂದು ಆರ್ಟಿಫಿಷಿಯಲ್ ಮೆಶ್ ಆ ತರ ಅದನ್ನು ಬಳಸಿ ಮಾಡಿದಲ್ಲಿ ಅಲ್ಲಿ ಸಫಲತೆ ಬಹಳ ಕಡಿಮೆ ಅಂತಾನೆ ನಾನು ಹೇಳ್ಬೋದು. ಇನ್ನು ಈ ಕಾಳುಮೆಣಸಿನಲ್ಲಿ ಲಭ್ಯ ಇರುವಂತಹ ಒಂದು ತಳಿಗಳು ಹಾಗೂ ಅವುಗಳ ಒಂದು ವಿಶೇಷತೆಗಳು ಏನೇನು ಈ ಕರಾವಳಿ ಪ್ರದೇಶಕ್ಕೆ ಸೂಕ್ತವಾದಂತ ತಳಿಗಳು? ಸರ್, ನಮ್ಮ ಒಂದು ಪ್ರದೇಶದಲ್ಲಿ ಅಥವಾ ಈ ಕರಾವಳಿ ಪ್ರದೇಶ ಅನ್ಬೋದು ಅಥವಾ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ನಾವು ಕಾಣುವುದು ಪಣ್ಯೂರು ಒಂದು ತಳಿ. ಸರ್, ಈ ತಳಿ ಬಹಳ ಒಂದು ಯೋಗ್ಯವಾದಂತ ತಳಿ. ಇದರಲ್ಲಿ ನಾವು ಏನ್ ಗುಣ ವಿಶೇಷತೆಗಳನ್ನ ಕಾಣ್ತೇವೆ ಅಂತಂದ್ರೆ, ಇದು ಉದ್ದ ಕರೆ ಇರುವಂತ ತಳಿ. ಹಾಗೆ ಇದು ನಾವು ಒಂದು ಪ್ರಯೋಗದ ರೀತಿಯಲ್ಲ ಅಥವಾ ಎಲ್ಲಾರು ನೋಡಿದಾಗ ನಾವು ಏನ್ ಕಂಡ್ಕೊಂಡಿದೀವಿ ಅಂತ ಅಂದ್ರೆ, ಇದು ಮರಕ್ಕೆ ಬಹಳ ಬೇಗ ಅಂಟ್ಕೊಳ್ಳುತ್ತೆ ಮತ್ತೆ ಬೇಗ ಬೆಳೆಯುವಂತದ್ದನ್ನು ನಾವು ಕಂಡ್ಕೊಂಡಿದ್ದೇವೆ. ಆದ್ರೆ ಇಲ್ಲಿ ರೈತರು ಏನ್ ತಪ್ಪು ಮಾಡ್ತಾ ಇದಾರೆ ಅಂದ್ರೆ, ಇದಕ್ಕೆ ಅದರ ಬಗ್ಗೆ ಒಂದು ಅರ್ಥ ಮಾಡ್ಕೊಂಡಿಲ್ಲ. ಏನು ಅಂದ್ರೆ, ಅದಕ್ಕೆ ನೆರಳು ಹೆಚ್ಚಿರುವಂತ ಪ್ರದೇಶ ಸೂಕ್ತವಲ್ಲ. ಈಗ ಅಡಿಕೆ ತೋಟ, ಅಡಿಕೆ ತೋಟದ ಒಳಗಡೆ ನೆರಳು ಹೆಚ್ಚಿರ್ತದೆ. ಅಂತದಲ್ಲಿ ನಾವು ಬೆಳೆದಾಗ ರೈತರು ಹೇಳ್ತಾರೆ, ಇಲ್ಲ ನಿಮ್ಗೆ ಇಳುವರಿ ಸಾಕಷ್ಟು ಬರಲ್ಲ ಅಂತ. ಯಾಕಂದ್ರೆ ಅದಕ್ಕೆ ಬಿಸಿಲು ಬೇಕು. ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಬೇರೆ ತಳಿಗಳಿದೆ. ಪಣ್ಯೂರು 3 ಇದೆ. ಪಣ್ಯೂರು 3 ಸಹ ಸ್ವಲ್ಪ ಕಡೆ ನೆರಳಿದ್ರು, ಹೆಚ್ಚು ನೆರಳಿರುವಂತ ಪ್ರದೇಶಕ್ಕಾದ್ರೆ ಪಣ್ಯೂರು 2 ಮತ್ತು 5 ತಳಿ ಬಹಳ ಸೂಕ್ತವಾಗ್ತದೆ ಈ ನೆರಳು ಹೆಚ್ಚಿರುವಂತ ಪ್ರದೇಶದಲ್ಲಿ. ಅದೇ ರೀತಿ ಪಣ್ಯೂರು 4 ಅಂತ ಒಂದು ತಳಿ ಇದೆ. ಅದು ಏನಂತ ಅಂದ್ರೆ, ಒಂದು ವರ್ಷ ಪೂರ್ತಿ ಸ್ಥಿರವಾದಂತ ಇಳುವರಿ. ಎಲ್ಲರೂ ಕೆಲವರು ನಾವು ತೋಟಗಾರಿಕೆ ಬೆಳೆಯಲ್ಲಿ ಒಂದು ವರ್ಷ ಇಳುವರಿ ಹೆಚ್ಚಿರುವಂತದ್ದು ಮತ್ತೊಂದು ವರ್ಷ ಕಡಿಮೆ ಇರುವಂತದ್ದು ಕಂಡ್ಕೊಳ್ತೀವಿ. ಆದ್ರೆ ಈ ಪಣ್ಯೂರು 4 ತಳಿ ಏನಿದೆ, ಅದು ಸ್ಥಿರವಾಗಿ ಇಳುವರಿ ಕೊಡುವಂತದ್ದು. ಹಾಗೆ ಪಂಚಮಿ ಮತ್ತೆ ಪೌರ್ಣಮಿ ಅಂತಿದೆ. ಈಗ ನಮ್ಗೆ ಜಂತು ಹುಳದ ಒಂದು ನೆಮಾಟೋಡ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಒಂದು ಜಂತು ಹುಳ. ಅದರಿಂದ ನಮ್ಗೆ ಅಡಿಕೆಯಲ್ಲಿ ಅಲ್ಲ ಕಾಳುಮೆಣಸ್ ಅಲ್ಲಿ ನಿಧಾನ ಸ್ವರ್ಗ ರೋಗ ಅನ್ನೋದನ್ನ ನಾವು ಕಂಡ್ಕೊಳ್ತೇವೆ. ಅದನ್ನ ನಿರೋಧಕ ಶಕ್ತಿ ಇರುವಂತದ್ದು ಈ ಪೌರ್ಣಮಿ ಅನ್ನುವಂಥದ್ದು ತಳಿ. ಅದೇ ರೀತಿ ಬಿಸಿಲು ಹೆಚ್ಚಿರುವಂತದ್ದು ನಮಗೆ ನೆರಳಿನ ಅವಶ್ಯಕತೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತಲ್ಲಿ ನಾವು ಈ IASR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಅವರು ಬಿಡುಗಡೆ ಮಾಡಿದಂತ ತೇವಂ ಮತ್ತೆ ಶಕ್ತಿ ಅನ್ನೋ ಒಂದು ತಳಿ ಇದೆ. ಇದು ಸಹ
ಒಂದು ಉತ್ತಮವಾದಂತ ತಳಿ. ಈಗ ಹೊಸದಾಗಿ ಪಣಿಯೂರ್ 8 ಅನ್ನೋ ಒಂದು ತಳಿ ಬಂದಿದೆ, ಇದು ಸಹ ಉತ್ತಮವಾದಂತ ಇಳುವರಿ ಕೊಡುವಂತದ್ದು, ಅದೇ ಬುಡಕೊಳೆ ರೋಗದ ನಿರೋಧಕ ಶಕ್ತಿ ಇರುವಂತದ್ದು, ಮತ್ತೆ ಸಾಧಾರಣವಾಗಿ ಇದು ಹೆಚ್ಚು ಬರ ಇರುವಂತ ಪ್ರದೇಶಕ್ಕೂ ಸಹ ಹೊಂದ್ಕೊಳ್ಳುವಂತ ಶಕ್ತಿ ಇದೆ. ಇನ್ನು ಮುಂದುವರೆದು ಅಂತ ಅಂದ್ರೆ ಇತ್ತೀಚೆಗೆ ಅರ್ಕ ಕೂರ್ಗ್ ಎಕ್ಸೆಲ್ ಬಹಳ ಉತ್ತಮವಾದಂತ ತಳಿ, ಇಲ್ಲಿಯ ಕರಾವಳಿ ಪ್ರದೇಶಕ್ಕಿಂತ ಸ್ವಲ್ಪ ಮಟ್ಟಿಗೆ ಒಳನಾಡು ಪ್ರದೇಶ, ಕರಾವಳಿಯಲ್ಲಿ ಸ್ವಲ್ಪ ಒಳನಾಡು ಪ್ರದೇಶಗಳಿಗೆ ಇದು ಬಹಳ ಹೆಚ್ಚು ಸೂಕ್ತವಾಗ್ತದೆ. ಇದು ಈ ವರ್ಷದಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ತಳಿಗಳನ್ನ ನಾವು ಹೆಚ್ಚಿಗೆ ಮಾಡುವಂತದ್ದು ಅಥವಾ ಸಸಿಗಳನ್ನ ಮಾಡುವಂತದ್ದನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಈ ಸೊರಗು ರೋಗ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಬಹುಶಃ ಇದನ್ನ ಒಂದು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಕಸಿ ಕಾಳುಮೆಣಸಿನ ಗಿಡಗಳನ್ನು ಕೂಡ ನಾಟಿ ಮಾಡುವಂತಹ ಒಂದು ಪ್ರಯತ್ನಗಳು ರೈತರು ಕೂಡ ಮಾಡಿದಿರುವಂತಹದ್ದು, ಈ ಕಸಿ ಕಾಳುಮೆಣಸಿನ ಒಂದು ವಿಶೇಷತೆ ಏನು ಹಾಗೂ ಅದರ ನಿರ್ವಹಣೆಯಲ್ಲಿ ಏನು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ? ಈ ಕಸಿ ಕಾಳುಮೆಣಸ ಬಗ್ಗೆ ಸಾಧಾರಣ ಒಂದು 8-10 ವರ್ಷಕ್ಕಿಂತ ಜಾಸ್ತಿನೇ ಆಯ್ತು, ಇದರ ಒಂದು ಪ್ರಯೋಗ ಎಲ್ಲಾ ಹಂತದಲ್ಲೂ ಮಾಡಿದ್ದಾರೆ. ಕೆಲವರು ಅದರಲ್ಲಿ ಸಫಲರಾಗಿದ್ದಾರೆ, ಕೆಲವರು ಸಫಲರಾಗಿಲ್ಲ. ಯಾಕೆ ಸಫಲರಾಗಿಲ್ಲ ಅಂತ ನಾವು ಒಂದು ಪ್ರಶ್ನೆಯನ್ನು ಹಾಕೊಂಡು ಹೋದಾಗ ನಮಗೆ ಮುಖ್ಯವಾಗಿ ಕಂಡುಕೊಂಡಿರೋದು, ಈ ಕಸಿ ಕಾಳುಮೆಣಸಿಗೆ ಬೆಳೆಸುವ ಅಥವಾ ಬಳಸುವಂತ ಏನು ಬೇರ್ ಗಿಡ ಇದೆಯಲ್ಲ, ಆ ಬೇರ್ ಗಿಡಕ್ಕೆ ಅದಕ್ಕೆ ಹಿಪ್ಲಿ ಅಂತ, ಹಿಪ್ಲಿ ಗಿಡ ಅಂತ ಹೇಳ್ತೇವೆ, ಆ ಕಾಡು ಹಿಪ್ಲಿ, ಕರೆಕ್ಟ್, ಕಾಡು ಹಿಪ್ಲಿ ಅನ್ನೋದು. ಆ ಕಾಡು ಹಿಪ್ಲಿ ಗಿಡಗಳನ್ನ ನಾವು ಮುಖ್ಯವಾಗಿ ಎಲ್ಲಿ ಕಾಣ್ತೀವಿ ಅಂತ ಅಂದ್ರೆ ಹೆಚ್ಚು ನೀರಿರುವಂತ ಪ್ರದೇಶದಲ್ಲಿ, ನಮ್ಮ ತೋಟದಲ್ಲಿ ಎಲ್ಲಿ ಹಳ್ಳ ಇರುತ್ತೋ, ಎಲ್ಲಿ ಯಾವಾಗ್ಲೂ ತೇವಾಂಶ ಇರುತ್ತೋ ಅಂತ ಪ್ರದೇಶದಲ್ಲಿ ನಾವು ಈ ಕಾಡು ಹಿಪ್ಲಿ ಬೆಳೆಯುವುದನ್ನ ನಾವು ಕಂಡ್ಕೊಳ್ತೀವಿ. ಅದನ್ನ ನಾವು ರೈತರು ಏನ್ ಮಾಡಿದ್ರು, ಸೊ ಅದನ್ನ ಬಳಸ್ಕೊಂಡು ಅಥವಾ ಅದನ್ನಕ್ಕೆ ಕಸಿ ಕಟ್ಟುವ ಒಂದು ವಿಧಾನವನ್ನ ಒಂದು ಕಂಡ್ಕೊಂಡ್ರು. ಇದು ರೈತರೇ ಮಾಡಿದಂತ ಒಂದು ವಿಧಾನ, ರೈತರಿಂದನೇ ಇದು ಪ್ರಚಲಿತ ಆದಂತ ಒಂದು ವಿಧಾನ. ಈ ಇದರಲ್ಲಿ ಏನ್ ತಪ್ಪಾಗ್ತಾ ಇದೆ ಅಂತ ಅಂದ್ರೆ, ನಾನು ಮುಂಚೆನೆ ಹೇಳಿದೆ ಇದಕ್ಕೆ ಎಲ್ಲಿ ನೀರು ಹೆಚ್ಚಿರುವಂತದ್ದು ಈ ಪ್ರದೇಶದಲ್ಲಿ ಮಾತ್ರ ಇದು ಬೆಳಿಲಿಕ್ಕೆ ಸಾಧ್ಯ ಅಂತ. ಅದೇ ರೀತಿ ಆ ನಾವು ನೆಡುವಾಗ ಈ ಕಾಳುಮೆಣಸು ಬಳ್ಳಿ, ಕಸಿ ಕಾಳುಮೆಣಸು ಬಳ್ಳಿ ಗಿಡಗಳನ್ನ ನಾವು ನೆಡುವಾಗ ಎಲ್ಲಿ ನಮಗೆ ತಗ್ಗು ಪ್ರದೇಶ ಇದೆಯೋ, ನೀರು ಹೆಚ್ಚಿರುವಂತ ಪ್ರದೇಶ ಇದೆಯೋ ಅಂತಲ್ಲಿ ನೆಟ್ರೆ ಬಹಳ ಸಫಲತೆಯನ್ನು ಕಾಣ್ತೀವಿ. ಆದ್ರೆ ಗುಡ್ಡದಲ್ಲಿ ಕಾಳುಮೆಣ ಅಡಿಕೆ ತೋಟ ಮಾಡಿರ್ತೀವಿ, ಆ ಗುಡ್ಡ ಜಾಗದಲ್ಲಿ ಅಡಿಕೆ ಗಿಡಗಳಿಗೆ ನೀರನ್ನ ಕೊಡುವಷ್ಟು ನೀರಿರಲ್ಲ ನಮ್ಮಲ್ಲಿ, ಅಂತ ತೋಟದಲ್ಲಿ ನಾವು ಈ ಕಾಳುಮೆಣಸು ಕಸಿ ಕಾಳುಮೆಣಸು ಗಿಡಗಳನ್ನ ಬಳಸುವುದು ಬಹಳ ತಪ್ಪಾಗ್ತದೆ, ಅಲ್ಲಿ ಗಿಡಗಳನ್ನು ಸಾಯುವುದನ್ನು ನಾವು ಕಂಡ್ಕೊಂಡ್ವಿ. ಇನ್ನೊಂದು ಮುಖ್ಯವಾಗಿ ಈ ಕಸಿ ಕಾಳು ಗಿಡಗಳನ್ನ ನಾವು ನೆಡುವಾಗ ನಾವು ಮುಖ್ಯವಾಗಿ ಆ ಕಸಿ ಕಟ್ಟುವಂತ ವಿಧಾನ ಇದೆಯಲ್ಲ, ಅದು ಸಾಧಾರಣ ಅಥವಾ ಕಸಿ ಕಟ್ಟುವಂತದ್ದು ಸಾಧಾರಣ 3 ಅಡಿ ಎತ್ತರದಲ್ಲಿ ಗಿಡದಿಂದ, ಬೇರಿಂದ ಅಥವಾ ಬುಡದಿಂದ 3 ಅಡಿ ಎತ್ತರದಲ್ಲಿ ಕಟ್ಟಬೇಕು ಅಂತ ಯಾಕಂತ ಹೇಳ್ತೀವಿ, ಯಾಕಂದ್ರೆ ಯಾವ್ದಾದ್ರು ಈ ಕಸಿ ಭಾಗಗಳು ನೆಲಕ್ಕೆ ತಾಗದು ಅಥವಾ ಮಣ್ಣಿಗೆ ತಾಗದ್ರಿಂದ ಮತ್ತೆ ರೋಗ ಹರಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸಾಧಾರಣ ಎತ್ತರದಲ್ಲಿ ಕಟ್ಟಿದಂತ ಗಿಡಗಳನ್ನ ಉಪಯೋಗಿಸಿ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಮುಖ್ಯವಾಗಿ ಈ ಮಣ್ಣಿ ಅಥವಾ ಈ ಹಿಪ್ಲಿ ಗಿಡಗಳಿಂದ, ಕಾಡು ಹಿಪ್ಲಿ ಗಿಡಗಳಿಂದ ಕೌಲುಗಳು ಜಾಸ್ತಿ ಬರ್ತಾವ, ಕೆಳಗಡೆಯಿಂದ ಹೊರಬಂತ ಕೌಲುಗಳು ಜಾಸ್ತಿ ಬರ್ತಾವ. ಅದರ ನಿರ್ವಹಣೆ ಬಹಳ ಮುಖ್ಯ, ಯಾಕಂದ್ರೆ ಅದನ್ನ ನಾವು ನಿರ್ವಹಣೆ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಕಸಿ ಕಟ್ಟದಂತ ಬಳ್ಳಿ ಗಿಡ ಏನಿದೆ ಅದು ಸಾಯುತ್ತದೆ, ಬೇರೆ ಕಾಡು ಹಿಪ್ಲಿನೇ ಜಾಸ್ತಿ ಆಗ್ತದೆ. ಆಮೇಲೆ ಇನ್ನೊಂದು ನಾವು ಮುಖ್ಯವಾಗಿ ಕಂಡ್ಕೊಂಡಿದ್ದೇನೆಂದ್ರೆ, ಒಂದು 8-9 ವರ್ಷ ಆದ ನಂತರ ಈ ಹೊಂದಾಣಿಕೆ ಅಂತ ಹೇಳ್ತೀವಿ, ಅಂದ್ರೆ ಈ ಕಂಪ್ಯಾಟಬಿಲಿಟಿ ಅಂತ ಒಂದು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಏನು ಅಂತ ಅಂದ್ರೆ ಬೇರ್ ಗಿಡಕ್ಕೂ ಮತ್ತೆ ಮೇಲ್ಗಡೆ ಇರುವಂತ ಬಳ್ಳಿ ಗಿಡಗಳಿಗೂ ಆ ಹೊಂದಾಣಿಕೆಗಳು ಕಡಿಮೆ ಆಗುವಂತದ್ದು ಕಂಡ್ಕೊಂಡಿದೆ. ಯಾಕಂದ್ರೆ ಬೆಳವಣಿಗೆಯಲ್ಲಿ ನಾವು ನೋಡಿದಾಗ ಈ ಕಾಳುಮೆಣಸಿನ ಬಳ್ಳಿ ಬಹಳ ದಪ್ಪವಾಗಿ ಬೆಳೆಯುತ್ತೆ, ಆದ್ರೆ ಹಿಪ್ಲಿ ಬಳ್ಳಿ ಏನಿದೆ ಅದು ಬಹಳ ಸಪೂರವಾಗಿರುತ್ತೆ, ಹಾಗಾಗಿ ಅಲ್ಲಿ ಬಿಡ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಿರ್ತದೆ. ಒಂದು 8-10 ವರ್ಷ ಆದ್ಮೇಲೆ ಆ ರೀತಿ ಅವು ಏನು ನಾವು ಕಸಿ ಕಟ್ಟಿದಂತ ಭಾಗ ಏನಿರುತ್ತಲ್ಲ ಅವು ಬಿಡುವಂತ ಸಾಧ್ಯತೆ ಹೆಚ್ಚಿರುತ್ತದೆ. ಇದಕ್ಕೂ ಒಂದು ನಿರ್ವಹಣೆ ಪದ್ಧತಿ ಏನ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಆಗ ನಾನ್ ಹೇಳ್ದಲ್ಲ ಬರ್ತಿರುವಂತ ಕೌಲುಗಳು ಏನಿದಾವಲ್ಲ ಕಾಳು ಹಿಪ್ಲಿ ಗಿಡದಿಂದ ಬರುವಂತ ಕೌಲುಗಳಿಗೆಲ್ಲ ರೈತರು ತಾವಾಗಿ ಅದಕ್ಕೆ ಒಂದು ಸಣ್ಣ ವಿಧಾನ ಏನಿಲ್ಲ, ಸಾಫ್ಟ್ ವುಡ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ ಅಥವಾ ವೆಡ್ಜ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಮೃದು ಕಾಂಡ ಕಸಿ ಅಂತ ಹೇಳ್ತೀವಿ, ಆ ರೀತಿ ವಿಧಾನದಲ್ಲಿ ಅದನ್ನ ಅವಾಗವಾಗ್ಲೇ ನಾವು ಬಳ್ಳಿಗಳನ್ನ ಹೆಚ್ಚು ಹೆಚ್ಚು ಕಸಿ ಕಟ್ತಾ ಹೋದಾಗ್ಲೇ ಇದನ್ನ ಒಂದು ನಿರ್ವಹಣೆ ಕೂಡ ಮಾಡ್ಕೊಳ್ಬಹುದು. ಅದೇ ರೀತಿ ಇಳುವರಿಯಲ್ಲಾಗಿರ್ಬೋದು ಅಥವಾ ಬೇರೆ ಸಮಸ್ಯೆಗಳಲ್ಲಾಗಿರ್ಬೋದು ಯಾವುದೇ ರೀತಿ ಕಡಿಮೆ ಹೆಚ್ಚು ಕಡಿಮೆ ಅಂತಿಲ್ಲ, ಆ ಬಳ್ಳಿ ಕೂಡ ಅಂದ್ರೆ ಏನಿರುತ್ತೋ ಅದೇ ರೀತಿಯಾಗಿ ಅದು ನಮಗೆ ಇಳುವರಿಯನ್ನ ಕೊಡ್ತಾ ಹೋಗ್ತದೆ. ಈಗ ನೆಡುವಂತಹ ಒಂದು ಗಿಡಗಳ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಮತ್ತು ರೈತರೇ ಸ್ವತಃ ಇಂತಹ ಒಂದು ಗಿಡವನ್ನು ಅಭಿವೃದ್ಧಿಪಡಿಸಿಕೊಂಡು ಅವರ ತೋಟದಲ್ಲಿ ನೆಡುವಂತಹದ್ದು, ಇದು ಎಷ್ಟರ ಮಟ್ಟಿಗೆ ಸೂಕ್ತ ಹಾಗೂ ಮಾಡುವಂತಹ ಒಂದು ವಿಧಾನ ಹೇಗೆ? ಸರ್, ನಾನ್ ಹೇಳುವುದಾದ್ರೆ ರೈತರು ತಾವಾಗಿ ಗಿಡ ಮಾಡ್ಕೊಂಡ್ರೆ ಬಹಳ ಉತ್ತಮ, ಏನಿಲ್ಲ ಒಂದು ನಾವೇ ಲೆಕ್ಕ ಖರ್ಚು ಹಾಕಿದಾಗ ಒಂದು 3-4 ರೂಪಾಯಿ ಖರ್ಚಾಗ್ಬಹುದು. ಆ ರೀತಿ ಖರ್ಚಾಗದು ಅವರಿಗೆ, ಯಾಕಂದ್ರೆ ಇಲ್ಲಿ ಒಂದು ನಾವು ನೋಡುವಂತದ್ದು ಏನಂದ್ರೆ ಉತ್ತಮವಾದಂತ ತಳಿ ಸಿಗುತ್ತೆ. ಇವತ್ತು ಒಬ್ಬ ರೈತ
ಒಳ್ಳೆ ತಳಿಯನ್ನು ಅವನು ಬೆಳೀತಾ ಇದೆ. ಯಾಕಂದ್ರೆ ನಾವು ಹೇಳಿದೆ ಒಂದು ಎಂಟೊಂಬತ್ತು ತಳಿ ಹೆಸರು ಹೇಳಿದೆ, ನಿಜವಾಗ್ಲೂ ಒಂದು 1000 ತಳಿಗಳಿರ್ಬೋದು. ಯಾಕಂದ್ರೆ ಇದು ವೈವಿಧ್ಯತೆ ಇರುವಂತದ್ದು, ಎಲ್ಲಿ ಬೇಕಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತಳಿಗಳನ್ನ ಸಿಗುವಂತ ಸಾಧ್ಯತೆ ಇರ್ತದೆ. ಸೊ ಅವರು ಅರ್ಥಕೊಂಡು ಈಗ ನನ್ನ ಜಮೀನಲ್ಲಿ ಇದು ಒಂದು ಒಳ್ಳೆ ತಳಿ, ಇದು ಉತ್ತಮವಾಗಿ ಇಳುವರಿ ಕೊಡ್ತಾ ಇದೆ, ಈ ತಳಿಯಿಂದ ಯಾಕೆ ನಾವು ಗಿಡ ಮಾಡ್ಕೊಳ್ಬಾರ್ದು ಅಂತ ಅವ್ರು ಯೋಚನೆ ಮಾಡ್ಬಿಟ್ಟು ಗಿಡ ಮಾಡ್ಕೊಳ್ಬಹುದು. ಇದರಲ್ಲಿ ಎರಡು ಗೆಣ್ಣು ಅಥವಾ ಒಂದು ಗೆಣ್ಣುಗಳನ್ನ ಉಪಯೋಗಿಸ್ಕೊಂಡು ಅದು ಅರೆಬಲಿತ ಗೆಣ್ಣು ಆಗಿರ್ಬೇಕು, ಅಂದ್ರೆ ಪೂರ್ಣ ಪ್ರಮಾಣವಾಗಿ ಬಲ್ತಿರುವಂತ ಕಡ್ಡಿಗಳನ್ನ ಆರಿಸ್ಕೊಳ್ಬಾರ್ದು. ಅರೆಬಲಿತ ಅಂತ ನಾವು ಹೇಳ್ತೇವೆ, ಪೂರ್ಣ ಬಲ್ತಿರ್ತವೆ ನಮ್ಗೆ ಅಷ್ಟು ಸೂಕ್ತ ಆಗಲ್ಲ. ಇಂತ ಗೆಣ್ಣುಗಳು ಸಾಧಾರಣ ನಾವು ಎರಡು ಗೆಣ್ಣು ಅಥವಾ ಒಂದು ಗೆಣ್ಣು ಆ ರೀತಿಯಾಗಿ ಅದನ್ನ ಬಳಸ್ಕೊಂಡು, ಈಗ ಒಂದು ಗೆಣ್ಣಲ್ಲಿ ಆದ್ರೆ ಅದಕ್ಕೆ ನಾವು ಈ IBA ಅಂತ ಹೇಳ್ತೀವಿ, ಒಂದೊಂದು ರೂಟ್ ಹಾರ್ಮೋನ್, ಆ ರೂಟ್ ಹಾರ್ಮೋನ್ ಬಳಸ್ಬಿಟ್ಟು 2000 PPM 2000 PPM ನ IBA ಒಳಗೆ ಆ ಇದನ್ನ ಕೆಳಭಾಗದ ಅದಲ್ಲಿ ಮಣ್ಣಿಗೆ ಸೇರಿಸುವಂತ ಭಾಗ ಏನಿರುತ್ತಲ್ಲ ಅದನ್ನ ನಾವು ಅದರಲ್ಲಿ ಅದ್ದಿದಾಗ ಬೇರುಗಳು ಬರ್ತವೆ. ನಾವು ಈ 2000 PPM ಅಲ್ಲಿ ಅದ್ದಿ ನಾವು ಗಿಡ ಮಾಡಿದಾಗ ಅಥವಾ ಬಳ್ಳಿಗಳನ್ನ ಅದನ್ನ ಮಾಡಿದಾಗ ಅವ್ರಲ್ಲಿ ನಾವು ನೋಡಿದೇನಂತ ಅಂದ್ರೆ ಆ ಬೇರ್ಗಳೇನಿರುತ್ತಲ್ಲ ಸಾಧಾರಣ ಉದ್ದವಾಗಿ ಬರುವಂತ ಬೇರ್ಗಳನ್ನ ನಾವು ಕಾಣ್ತೇವೆ. ಈ ರೀತಿ ಉದ್ದ ಬಂದಂತ ಬೇರ್ಗಳಲ್ಲಿ ಏನು ಅಂತ ಅಂದ್ರೆ ಹೆಚ್ಚು ಈ ಬರ ಪರಿಸ್ಥಿತಿಗೂ ಅಂದ್ರೆ ಒಪ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಬೇರ್ಗಳು ಆಳವಾಗಿ ಹೋಗ್ತದೆ, ನೀರು ಕಡಿಮೆ ಇದ್ರೂ ಸಹ ಹೊಂದ್ಕೊಳ್ಳುವಂತ ಶಕ್ತಿ ಇರ್ತದೆ. ಇದು ಮಾಡಬಹುದು ಅಂತದ್ದು. ಇನ್ನೊಂದು ಅಂತ ಅಂದ್ರೆ ನಾವು ತ್ವರಿತಗತಿಯಲ್ಲಿ ಗಿಡಗಳನ್ನ ಮಾಡ್ಕೊಳ್ಬಹುದು ಅಂತ. ಈಗ ನಮ್ಗೆ ನೋಡ್ತೀವಿ ಬಳ್ಳಿಯ ಕೆಳಭಾಗದಲ್ಲಿ ಸಾಕಷ್ಟು ಈ ಹಬ್ಬುವ ಬಳ್ಳಿಗಳ ಜೊತೆಗೆ ನೆಲದಲ್ಲಿ ಹರಿದಾಡುವ ಬಳ್ಳಿಗಳು ಸಹ ಇರ್ತಾವೆ. ಈ ನೆಲದಲ್ಲಿ ಹರಿದಾಡುವಂತ ಬಳ್ಳಿಗಳೇನಿದಾವಲ್ಲ ಅವುಗಳನ್ನ ಎಲ್ಲೆಲ್ಲಿ ಗೆಣ್ಣುಗಳು ಬರ್ತಾವೋ ಅಲ್ಲಲ್ಲಿ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಮಣ್ಣು ಗೊಬ್ಬರವನ್ನು ತುಂಬಿಸ್ಬಿಟ್ಟು ಆ ಗೆಣ್ಣನ್ನ ಒಂದು ಪ್ಲಾಸ್ಟಿಕ್ ತೊಟ್ಟೆ ಒಳಗೆ ಹಾಕಿದ್ರಾಗ ಅಲ್ಲಲ್ಲೇ ಹೊಸ ಹೊಸ ಗಿಡಗಳು ಬರುವಂತ ಸಾಧ್ಯತೆಗಳು ಇರ್ತವೆ. ಸೊ ನಾವು ಈ ಟೈಮಲ್ಲಿ ಈಗ ಮೇ ಜೂನ್ ಟೈಮಲ್ಲಿ ಅದನ್ನ ಮಾಡ್ಕೊಂಡಿದ್ದೆ ಆದ್ರೆ ನಮ್ಗೆ ಸಾಧಾರಣವಾಗಿ ಮಳೆಗಾಲ ಕಳೆದ ನಂತರ ಅಥವಾ ಮಳೆಗಾಲ ಟೈಮಲ್ಲಿ ನಮ್ಗೆ ಗಿಡಗಳು ನೆಡ್ಲಿಕ್ಕೆ ಸಿಗ್ತದೆ. ಇದು ಬಹಳ ಸುಲಭವಾಗಿ ರೈತರೆ ತಾವಾಗೆ ಮಾಡ್ಕೊಳ್ಬಹುದಂತ ಒಂದು ಸಸಿ ವಿಧಾನದ ಒಂದು ವಿಧಾನ. ಈಗ ಸ್ವಂತ ಮಾಡುವುದಲ್ಲ, ಈಗ ನರ್ಸರಿಯಿಂದ ಪಡ್ಕೊಳ್ಳೋದಿದ್ರೆ ಹೇಗೆ? ಈಗ ನರ್ಸರಿಯಿಂದ ಪಡ್ಕೊಳ್ಬೇಕಾದ್ರೆ ನಾನು ಏನ್ ಶಿಫಾರಸು ಮಾಡ್ತೀನಿ ಅಂದ್ರೆ ಅವರಿಗೆ ಯಾವ ತಳಿ ಅವ್ರು ತರ್ತಾ ಇದ್ದಾರೆ ಅನ್ನೋದನ್ನ ಮುಂಚೆವಾಗಿ ಅವರು ಖಾತ್ರಿ ಮಾಡ್ಕೊಳ್ಬೇಕು. ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಏನಿದೆ ಅದರ ಅಂಡಿಯಲ್ಲಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಅಲ್ಲಿ ಹಲವಾರು ತಳಿಗಳನ್ನ ರೈತರಿಗೆ ಮಾಡ್ಕೊಡುವಂತ ಒಂದು ಪ್ರಕ್ರಿಯೆ ಇರ್ತದೆ. ಅಂತ ಒಂದು ಇದರಲ್ಲಿ ತಂದಾಗ ಅವರಿಗೆ ಗ್ಯಾರಂಟಿ ಇರುತ್ತೆ, ಅಂದ್ರೆ ಅದು ಯಾವ ತಳಿ ಅದು ಅನ್ನೋದು ಒಂದಿರುತ್ತೆ. ಆ ತಳಿಗೆ ಅನುಗುಣವಾಗಿ ಅವರು ಉತ್ತಮವಾದಂತ ಅದಕ್ಕೆ ಏನೇನ್ ಮ್ಯಾನೇಜ್ಮೆಂಟ್ ಇರೋದು, ಅದಕ್ಕೆ ತಳಿಗೂ ತಳಿಗೂ ಒಂದೊಂದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಚೇಂಜ್ ಆಗ್ತಾ ಇರ್ತದೆ. ಸೊ ಆ ವಿಧಾನದಲ್ಲಿ ಅವರು ಅದನ್ನ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ರಿಂದ ಇರುವಂತ ಒಂದು ಈ ರೀತಿ ಇರುವಂತ ಸಂಸ್ಥೆಗಳಲ್ಲಿ ಹೆಚ್ಚೆಚ್ಚು ಬಳ್ಳಿಗಳನ್ನ ತಗೊಂಡ್ರೆ ಅವರಿಗೆ ಉತ್ತಮವಾಗಿ ಇಳುವರಿ ಕೊಡುವಂತದ್ದು ಸಾಧ್ಯ ಇರ್ತದೆ. ಆಮೇಲೆ ಈಗ ಕಾಳು ಮೆಣಸಿನ ಅಂದ್ರೆ ಈಗ ಮೇ ಕೊನೆಯ ಭಾಗದಲ್ಲಿ ಅಥವಾ ಜೂನ್ ಮೊದಲ ಭಾಗದಲ್ಲಿ ಗಿಡವನ್ನ ನಾಟಿ ಮಾಡುವುದಿದ್ರೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಹಾಗೂ ಇರುವಂತಹ ಬಳ್ಳಿಗಳ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ ಮಳೆಗಾಲದ ಪೂರ್ವದಲ್ಲಿ? ಇದು ಬಹಳ ಇಂಪಾರ್ಟೆಂಟ್ ಸರ್. ಒಂದು ಕಾಳು ಮೆಣಸಿಗೆ ಏಪ್ರಿಲ್ ಮೇ ತಿಂಗಳು ಏನಿದೆಯಲ್ಲ ಅದು ಬಹಳ ಉತ್ತಮವಾದಂತ ಕಾಲ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಆ ಸಮಯದಲ್ಲಿ ನಾವು ನೀರು ಕೊಟ್ಟಾಗ ಗಿಡಗಳಿಗೆ ನೀರು ಕೊಟ್ಟಾಗ ನಮಗೆ ಜೂನ್ ಜುಲೈ ತಿಂಗಳಲ್ಲಿ ಹೂ ಬರುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ. ಇಲ್ಲ ಅಂತ ಅಂದ್ರೆ ನಮ್ಗೆ ಏನಾಗ್ತದೆ, ನಮ್ಗೆ ಏಪ್ರಿಲ್ ಮೇ ಅಲ್ಲಿ ಅದು ಒಂದು ಬರ ಪರಿಸ್ಥಿತಿಗೋ ಆ ಗಿಡಗಳು ಒಗ್ಗಿದ್ದೆ ಆದ್ರೆ ಅಲ್ಲೇನಾಗುತ್ತೆ ನಮ್ಗೆ ಇಳುವರಿ ಕಡಿಮೆ ಆಗುವಂತ ಸಾಧ್ಯತೆ. ಹೌದು. ಇನ್ನೊಂದು ಅಂತ ಅಂದ್ರೆ ಈಗ ಸಾಧಾರಣ ಏಪ್ರಿಲ್ ಮೇ ತಿಂಗಳಲ್ಲಿ ಈ ವರ್ಷ ಮಳೆ ಆಗಿದೆ, ಹೋದ ವರ್ಷ ಮಳೆ ಇರಲಿಲ್ಲ, ಮಳೆ ಬರಲಿಲ್ಲ ಅಂತ ಸಮಯದಲ್ಲಿ ನಾವು ಬಳ್ಳಿಗಳಿಗೆ ನೀರಿನ ಮುಖಾಂತರ ನೀರನ್ನು ಕೊಡುವಂತ ಸಿಂಪರಣೆ ಕೊಡುವಂತದ್ದು ಬಹಳ ಒಳ್ಳೇದು. ಬರೀ ನೀರು, ಏನ ಯಾವುದೇ ರೀತಿ ಕೀಟನಾಶಕ ಅಥವಾ ಏನು ಪೋಷಕಾಂಶಗಳ ಬೇಡ, ಬರೀ ನೀರನ್ನ ಗಿಡಗಳಿಗೆ ಸಿಂಪರಣೆ ಮಾಡುವುದು. ಯಾಕೆ ಅಂತ ಅಂದ್ರೆ ನಾವು ಈ ಒಂದು ಪರಾಗಸ್ಪರ್ಶವನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಈಗ ಎಲ್ಲ ಕೆಲವರಲ್ಲಿ ಏನಾಗುತ್ತೆ ಏಪ್ರಿಲ್ ಮೇಲೆ ಹೂ ಆಯ್ತು ಅಂತ ಅಂದ್ರೆ ಅದು ಸಾಧಾರಣ ಏನಾಗ್ತದೆ ಅದಕ್ಕೆ ಪರಾಗಸ್ಪರ್ಶ ಆಗ್ಲಿಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ನೀರಿನ ಮುಖಾಂತರ ಏನು ಒಂದು ಬೇರೆ ಒಂದು ಪರಾಗಸ್ಪರ್ಶ ಆಗ್ಲಿಕ್ಕೆ ಗಾಳಿ ಬೇಕು, ಇಲ್ಲ ಒಂದು ಜೇನುಣ್ಣದ ಅವಶ್ಯಕತೆ ಇರುತ್ತೆ. ಆದ್ರೆ ನಾವು ಕಾಳ್ಮೆಣಸಲ್ಲಿ ಕಂಡುಕೊಂಡಿರೋದೇನು ಅಂತ ಅಂದ್ರೆ ಇವು ನೀರಿನ ಮುಖಾಂತರ ಪರಾಗಸ್ಪರ್ಶ ಹೊಂದುವಂಥದ್ದು. ಸೊ ನಾವು ಈ ರೀತಿಯಾಗಿ ನೀರಿನ ಒಂದು ಸಿಂಪರಣೆ ಕೊಡೋದ್ರಿಂದ ನಾವು ಈ ಪರಾಗಸ್ಪರ್ಶವನ್ನು ಹೆಚ್ಚಿಸಿ ನಾವು ಇಳುವರಿಯನ್ನ ಹೆಚ್ಚಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ.
ಇದೇ ರೀತಿ ಇನ್ನೊಂದು ಅಂತಂದ್ರೆ ಈಗ ಬಳ್ಳಿಗಳು ಏನು ನೆಲದಲ್ಲಿ ಹರಡಿರುವಂತ ಬಳ್ಳಿಗಳೇನಿರ್ತಾವಲ್ಲ ಅವನ್ನೆಲ್ಲ ಆದಷ್ಟು ಏಪ್ರಿಲ್ ಮೇ ತಿಂಗಳಲ್ಲೇ ಅವನ್ನ ಕತ್ತರಿಸುತ್ತದ್ದು ಅದನ್ನ ಗಿಡ ಮಾಡ್ಕೊಳ್ಳುವಂತದ್ದು ಒಂದು ಉತ್ತಮವಾದಂತ ಕ್ರಿಯೆ. ಅದರ ಜೊತೆಗೆ ಹೆಚ್ಚಿರುವಂತ ಬಳ್ಳಿಗಳನ್ನ ಎತ್ತಿ ಮೇಲೆ ಕಟ್ಟುವಂತದ್ದು. ಯಾಕಂದ್ರೆ ಈ ಮುಂದೆ ಹೇಳುವಂತದ್ದು ಈ ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗ ಏನಿದೆಯಲ್ಲ ಆ ಬರುವಂತದ್ದು ಸಾಧಾರಣ ಮಣ್ಣಿನಿಂದ. ಸೊ ನಾವು ಆದಷ್ಟು ಬಳ್ಳಿಗಳನ್ನ ನೆಲಕ್ಕೆ ತಾಗದೆ ಇದ್ದ ಹಾಗೆ ನೋಡ್ಕೊಂಡ್ರೆ ತುಂಬಾ ಉತ್ತಮ. ನಾವ್ ಏನ್ ಹೇಳ್ತೀವಿ ಅಂದ್ರೆ ಸಾಧಾರಣ ಈ ಬಳ್ಳಿಯ ಬುಡದಿಂದ ಒಂದು 3 ಅಡಿಯಷ್ಟು ಯಾವುದೇ ಬಳ್ಳಿಗಳು ಅಥವಾ ಕೌಲುಗಳು ಬಂದಂತದನ್ನ ನೆಲಕ್ಕೆ ತಾಗದೆ ಇದ್ದ ಹಾಗೆ ಅದನ್ನ ಕ್ಲಿಯರ್ ಮಾಡುವಂತದ್ದು, ಅದನ್ನ ಪೂರ್ತಿಕಾಗಿ ಕತ್ತರಿಸಿ ಆ 1 ಮೀಟರ್ ನಂತರ ಈ ಏನು ಬಳ್ಳಿಗಳ ಹೊಸ ಕೌಲುಗಳು ಬರುವಂತದ್ದು ಏನಿದೆ ಅದನ್ನ ಬಿಟ್ಕೊಂಡು ಹೋಗುವಂತದ್ದು ನಾವು ನೋಡ್ಕೊಳ್ಬೇಕಾಗ್ತದೆ. ಕೆಳಗಡೆ ಯಾವುದೇ ರೀತಿ ಬಳ್ಳಿಗಳು ನೆಲಕ್ಕೆ ತಾಗದಿರೋ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಒಂದ್ಸಲ ಈ ರೀತಿ ಬಳ್ಳಿಗಳನ್ನೆಲ್ಲ ನಾವು ಕ್ಲಿಯರ್ ಮಾಡಿದ ನಂತರ ಒಂದು ಬೋರ್ಡೋ ದ್ರಾವಣದ ಒಂದು ಸಿಂಪರಣೆ ಕೊಡುವಂತದ್ದು. ಯಾಕಂದ್ರೆ ನಾವಾಗೆ ಒಂದು ಅದಕ್ಕೆ ಒಂದು ಏಟ್ ಮಾಡಿರ್ತೀವಿ ಮತ್ತೆ ಅದರಿಂದ ಏನು ಯಾವುದೇ ರೀತಿಯಾದಂತ ಈ ಫಂಗಸ್ಗಳು ಎಂಟರ್ ಆಗದೆ ಇರಲಿ ಅನ್ನೋ ರೀತಿಯಲ್ಲಿ ಅದಕ್ಕೆ ಔಷಧಿಯನ್ನ ಸಿಂಪರಣೆ ಮಾಡುವಂತದ್ದು. ಈಗಾಗಲೇ ಇರುವಂತಹ ಬಳ್ಳಿಗಳಿಗೆ ಪೋಷಕಾಂಶದ ಪೂರೈಕೆ ಹೇಗೆ? ಈಗ ಬಳ್ಳಿಗಳಿಗೆ ನಾವು ಹೆಚ್ಚು ಇಳುವರಿ ಬೇಕಂತ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ನಾವು ನೋಡ್ದ ಕಂಡಂಗೆ ಅಥವಾ ಕಂಡಂಗೆ ಏನಾಗ್ತಾ ಇದೆ ಅಂದ್ರೆ ಒಂದು ಅಡಿಕೆಯಲ್ಲಿ ಅಥವಾ ತೆಂಗಿನ ತೋಟದಲ್ಲಿ ಈ ಕಾಳುಮೆಣಸು ಇರುವಂತದ್ದು. ಯಾರೇ ರೈತರು ಅಡಿಕೆಗೆ ಅದಕ್ಕೆ ಒಂದು ಪೋಷಕಾಂಶ ಕೊಡ್ತಾರೆ ಬಿಟ್ರೆ ಕಾಳುಮೆಣಸಿಗೆ ಅಂತ ಇವತ್ತಿನವರೆಗೂ ಪೋಷಕಾಂಶವನ್ನ ನಿರ್ವಹಿಸುವಂತದ್ದು ನಾವು ಕಂಡ್ಕೊಂಡಿಲ್ಲ. ಏನು ಅಂತಂದ್ರೆ ಇಲ್ಲಿ ನಾವ್ ಏನ್ ಹೇಳಲಿಕ್ಕೆ ಹೊರಟದ್ದು ಅಂತ ಅಂದ್ರೆ ಕಾಳು ಮೆಣಸನ್ನ ಅದು ಎರಡನೇ ಬೆಳೆ ಆಗಿ ಯಾವುದೇ ರೀತಿ ಉಪ ಬೆಳೆ ಆಗಿ ಅಥವಾ ಅದಕ್ಕೆ ಮಾಹಿತಿ ಅಥವಾ ಅದಕ್ಕೆ ಪೋಷಕಾಂಶವನ್ನ ಕೊಡಬಾರ್ದು ಅಂತ ಒಂದು ಮಾಹಿತಿ ಇದೆಯೋ ಏನೋ ಗೊತ್ತಿಲ್ಲ, ಆ ರೀತಿ ಕೊಡ್ತಾ ಇಲ್ಲ. ನಾವು ಇಲ್ಲಿ ಏನ್ ಮಾಡ್ಬೋದು, ಅಡಿಕೆಗೆ ಎಷ್ಟು ಪೋಷಕಾಂಶವನ್ನ ನಾವು ಶಿಫಾರಸು ಮಾಡಿದೀವೋ ಅಷ್ಟೇ ಪೋಷಕಾಂಶವನ್ನ ಕಾಳು ಮೆಣಸಿಗೆ ನಾವು ಶಿಫಾರಸು ಮಾಡಿದೀವಿ. ಸಾಧಾರಣ ಒಂದು ಅಡಿಕೆ ಗಿಡಕ್ಕೆ ನಾನು ಯೂರಿಯಾ ರಾಕ್ ಫಾಸ್ಫೇಟ್ ಪೊಟ್ಯಾಶ್ ಆ ಪ್ರಮಾಣದಲ್ಲಿ ಹೇಳೋದಾದ್ರೆ ಒಂದು ಅಡಿಕೆ ಗಿಡಕ್ಕೆ ಬೇಕಾಗಿರುವಂತದ್ದು 200-250 ಗ್ರಾಮ್ ಅಷ್ಟು ಯೂರಿಯಾ, 230 ಗ್ರಾಮ್ ಅಷ್ಟು ರಂಜಕ, ಇಂದು 280 ಗ್ರಾಮ್ ಅಷ್ಟು ಪೊಟ್ಯಾಶ್. ಇಷ್ಟೇ ಪ್ರಮಾಣ ಒಂದು ಕಾಳುಮೆಣಸು ಇದ್ರೆ ಆ ಬಳ್ಳಿಯಲ್ಲಿ ಅಥವಾ ತೆಂಗಿನ ಅಡಿಕೆ ಗಿಡಕ್ಕೆ ಒಂದು ಕಾಳುಮೆಣಸು ಸಹ ಇದ್ರೆ ಅಷ್ಟೇ ಪ್ರಮಾಣದ ಪೋಷಕಾಂಶಗಳನ್ನ ನಾವು ಕಾಳುಮೆಣಸಿಗೆ ಸಹ ಕೊಡ್ಬೇಕು, ಹೆಚ್ಚುವರಿಯಾಗಿ ಕೊಡ್ಬೇಕಾಗ್ತದೆ. ಅಂದ್ರೆ ನನಗೆ ಏನ್ ಹೇಳ್ದಲ್ಲ ಅದ್ರ 2ರಷ್ಟು ಕೊಡ್ಬೇಕಾಗ್ತದೆ. ಇಷ್ಟು ಪ್ರಮಾಣವನ್ನು ಯಾವಾಗ ಕೊಡ್ಬೋದು ಅಂತ ಅಂದ್ರೆ ಒಂದು ಮೇ ಜೂನ್ ತಿಂಗಳಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ಬೋದು. ಎಷ್ಟೇ ಒಂದೇ ಸಲ ಒಂದೇ ಅಷ್ಟು ಪ್ರಮಾಣ ಕೊಡೋಕ್ಕಿಂತ 2 ಭಾಗ ಮಾಡಿ ಆ ಒಂದು ಸಮಯ ಮೇ ಜೂನ್ ಅಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ಬೋದು. ಕೊಡುವ ಎಲ್ಲಕ್ಕಿಂತ ಮುಂಚೆ ಸುಣ್ಣ ಅವಶ್ಯಕತೆ ಇದೆ. ಈ ಭಾಗದಲ್ಲಿ ಸುಣ್ಣ ಬಹಳ ಮುಖ್ಯವಾಗಿ ಬೇಕಾಗುವಂತದ್ದು. ಯಾಕಂದ್ರೆ ನಮ್ಗೆ ಈ ಭಾಗದಲ್ಲಿ ಹೆಚ್ಚು ಅಸಿಡಿಕ್ ಇರುವಂತ ಮಣ್ಣನ್ನ ನಾವು ಕಂಡ್ಕೊಂಡಿದೀವಿ, ಆಮ್ಲೀಯತೆ ಜಾಸ್ತಿ ಇರುವಂತದ್ದು. ಆದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಸುಣ್ಣವನ್ನ ಬಳಸುವಂತದ್ದು. ಸಾಧಾರಣ ಒಂದು ಅಡಿಕೆ ಗಿಡ ಇದ್ರೆ ಅದಕ್ಕೆ 1/4 ಕೆಜಿಯಷ್ಟು, ಇಲ್ಲ ತೆಂಗಿನ ಗಿಡ ಇದ್ರೆ 2 ಕೆಜಿಯಷ್ಟು ಸುಣ್ಣವನ್ನ ನಾವು ಈ ಪೋಷಕಾಂಶವನ್ನು ಕೊಡುವುದಕ್ಕಿಂತ ಸಾಧಾರಣ ನಾವು 15 ದಿವಸ ಮುಂಚೆ ಸುಣ್ಣವನ್ನು ಕೊಡುವಂತದ್ದು. ಈ ರೀತಿಯಾಗಿ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಬೋದು. ಅದೇ ರೀತಿ ಈ ಕಾಳು ಮೆಣಸಿಗೆ ನಾವು ಉತ್ತಮವಾದಂತ ಇಳುವರಿಯನ್ನ ಪಡೀಲಿಕ್ಕೆ ಪೆಪ್ಪರ್ ಸ್ಪೆಷಲ್ ಅಂತ ಒಂದು ಸೂಕ್ಷ್ಮ ಪೋಷಕಾಂಶ ಇದೆ. ಅದ್ರ ಜೊತೆ ಅದರಲ್ಲಿ ಸೂಕ್ಷ್ಮ ಪೋಷಕಾಂಶದ ಜೊತೆಗೆ ಪೊಟ್ಯಾಶ್ ಸಹ ಇದೆ. ಇದನ್ನ ನಾವು ಬೆಳೆಸುವಂತದ್ದು ಜೂನ್ ಜುಲೈ ತಿಂಗಳಲ್ಲಿ ಮೊದಲನೇ ಸಿಂಪರಣೆ. ಪ್ರತಿ ಲೀಟರ್ಗೆ 5 ಗ್ರಾಮ್ ಅಷ್ಟು ನಾವು ಅದಕ್ಕೆ ಹಾಕಿ ಸಿಂಪರಣೆ ಮಾಡುವಂತದ್ದು. ನಂತರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಸಿಂಪರಣೆಯನ್ನ ಕೊಡುವಂತದ್ದು. ಸೊ ಈ ತರವಾಗಿ ನಾವು ಈ 2 ಸಿಂಪರಣೆಯನ್ನ ಕೊಟ್ಟಿದ್ದೇ ಆದಲ್ಲಿ ನಾವು ಇಳುವರಿಯನ್ನ ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ಪೆಪ್ಪರ್ ಸ್ಪೆಷಲ್ ಎನ್ನುವಂತದ್ದು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆಯೀಗ? ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಅದು ಸಿಗ್ತಾ ಇದೆ, ಬೇರೆ ಬೇರೆ ಹೆಸರಲ್ಲಿ ಸಿಗ್ತಾ ಇದೆ. ಆದ್ರೆ ಅಲ್ಲಿ ನಾವು ಏನು ಮುಖ್ಯವಾಗಿ ನೋಡ್ಬೇಕು ಅಂತ ಅಂದ್ರೆ ಇದು ಭಾರತೀಯ ಈ ಸಾಂಬಾರು ಅಭಿವೃದ್ಧಿ ಮಂಡಳಿ ಅಥವಾ ಇಂಡಿಯನ್ ಸ್ಪೈಸ್ ರಿಸರ್ಚ್ ಇದೆಯಲ್ಲ, ಅವರು ಬಿಡುಗಡೆ ಮಾಡಿದಂತ ತಳಿ ಇದು ಅಥವಾ ಅವರು ಬಿಡುಗಡೆ ಮಾಡಿದಂತ ಈ ಪೋಷಕಾಂಶ ಮಿಶ್ರಣ ಇದು. ಸೊ ನಾವು ಅದರ ಒಂದು ಸಾರಿತ್ಯದಲ್ಲಿ ಇದು ಪ್ರಮಾಣೀಕೃತವಾಗಿದ್ರೆ ಅದನ್ನ ತೆಗೆದುಕೊಳ್ಬಹುದು. ಆದ್ರೆ ಹೆಸರು ಮಾತ್ರ ಬೇರೆ ಬೇರೆ ಹೆಸರಲ್ಲಿ ಮಾಡ್ತಾ ಇರ್ತಾರೆ. ಇನ್ನೊಂದು ಪ್ರಮುಖವಂತಹ ವಿಚಾರ, ಮಳೆಗಾಲದ ಆರಂಭದಲ್ಲಿ ಹೆಚ್ಚು ಬಾಧಿಸುವಂತಹದ್ದು ಈ ಬುಡ ಕೊಳೆ ರೋಗ ಎನ್ನುವಂತಹದ್ದು, ಸೊರಗು ರೋಗ ಎನ್ನುವಂತಹದ್ದು, ಇದರ ಒಂದು ಲಕ್ಷಣಗಳು ಮತ್ತು ನಿರ್ವಹಣೆಯನ್ನು ಹೇಗೆ ಮಾಡುವಂತಹದ್ದು? ನಾವು ಕಂಡಂತೆ ರೈತರು ಹೆಚ್ಚು ಸೋಲ್ತಾ ಇರೋದೇ ಇದೊಂದು ರೋಗದಿಂದ. ಇವತ್ತು ಕಾಳುಮೆಣಸು ಯಾರು ನಾನು ಇವತ್ತು ಅದು ಬೇಡ ಅಥವಾ ಅದನ್ನ ಮಾಡಲ್ಲ ಅಂತ ಯಾರು ರೈತರು ಮುಂದೆ ಹೇಳ್ತಾ ಇದಾರೆ ಅಂತ ಅಂದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಅಂದ್ರೆ ಈ ಒಂದು ಕೊಳೆ ರೋಗದ ಸಮಸ್ಯೆ ಇರೋದ್ರಿಂದ.
ಸೊ ಈ ಬುಡ ಕೊಡೆ ರೋಗವನ್ನ ನಿರ್ವಹಣೆ ಮಾಡಬೇಕು ಅಂತ ಅಂದ್ರೆ ನಾವು ನೋಡ್ತಾ ಇರುವಂತದ್ದು ಏನು ಅಂತ ಅಂದ್ರೆ ಬಹಳ ಮುಖ್ಯವಾಗಿ ಈ ಹೆಚ್ಚು ತೇವಾಂಶ ಇರುವಂತ ಜಾಗದಲ್ಲಿ ಈ ಬುಡ ಕೊಡೆ ರೋಗ ಬರುವಂತದ್ದು. ಮೊದಲನೇದಾಗಿ ನಾವು ಹೇಳುವಂತದ್ದು ಸರಿಯಾದ ರೀತಿಯಲ್ಲಿ ನಮ್ಮ ಒಂದು ಅಡಿಕೆ ತೋಟಕ್ಕೆ ಅದಕ್ಕೆ ಸೂಕ್ತವಾದಂತ ಒಂದು ಬಸಿಗಾಲುವೆಯನ್ನ ಅಥವಾ ಕಾಳ್ಮೆಂಟಿರುವಂತ ಅಡಿಕೆ ತೋಟಕ್ಕೆ ಬಸಿಗಾಲುವೆಯನ್ನ ನಿರ್ಮಿಸುವಂತದ್ದು. ಪ್ರತಿ ಎರಡು ಸಾಲಿಗೊಂದು ಬಸಿಗಾಲುವೆ ಇರುವಂತದ್ದು ಉತ್ತಮ. ಹಾಗೆ ಈ ನೆರಳಿನ ನಿರ್ವಹಣೆ ಸಹ ಅಷ್ಟೇ ಅವಶ್ಯಕವಾಗುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚು ಬಿಸಿಲು ತೋಟಕ್ಕೆ ಹೋಗುವಂತೆ ಅಥವಾ ಮಳೆಗಾಲ ಶುರುವಾಗುವ ಹಂತದಲ್ಲೇ ಹೆಚ್ಚು ಬಿಸಿಲು ತೋಟಕ್ಕೆ ಹೋಗುವ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ಆ ನಂತರ ನಾನು ಅವಾಗ್ಲೇ ಹೇಳಿದೆ, ಈ ಬಳ್ಳಿಗಳನ್ನೆಲ್ಲ ಬುಡದಿಂದ ಮೇಲೆ ಕಟ್ಟುವಂತದ್ದು ಒಂದು ಉತ್ತಮವಾದಂತ ಪ್ರಕ್ರಿಯೆ. ಅದೇ ರೀತಿ ಈ ಬುಡ ಕೊಡೆ ರೋಗ, ಅದಕ್ಕೆ ನಾವು ಏನಂತೀವಿ ಅಂದ್ರೆ ಶೀಘ್ರ ಕೊಡೆ ರೋಗ ಅಥವಾ ಶೀಘ್ರ ಬುಡ ಕೊಡೆ ರೋಗ ಅಂತೀವಿ. ಯಾಕಂದ್ರೆ ಅದು ಒಂದು ಸಲ ಆ ರೋಗ ಬಂದ ತಕ್ಷಣ ಸಾಧಾರಣ ಒಂದು 30 ದಿವಸದೊಳಗೆ ಬಳ್ಳಿಗಳು ಒಣಗ್ಲಿಕ್ಕೆ ಶುರುವಾಗ್ತದೆ, ಬಳ್ಳಿಗಳೆಲ್ಲ ಸತ್ತು ಹೋಗುವಂತದ್ದು. ಅದಕ್ಕೋಸ್ಕರ ಇದರ ಒಂದು ಮ್ಯಾನೇಜ್ಮೆಂಟ್ ಅಥವಾ ನಾವು ಅದನ್ನ ಮುಂಜಾಗೃತ ಕ್ರಮ ವಹಿಸಿಕೊಂಡು ಕೆಲವಾರು ಕ್ರಮಗಳನ್ನ ಮಾಡ್ಕೊಂಡ್ರೆ ಒಂದು ಈ ಬಳ್ಳಿಗಳನ್ನ ಉಳಿಸ್ಕೊಳ್ಬಹುದು. ಎಲ್ಲರೂ ಅದು ಒಂದೇ ಸಲ ರೋಗ ಬಂತು ಅಂತ ಅಂದ್ರೆ ಆ ಬಳ್ಳಿಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಬಹಳ ಕಡಿಮೆ ಇದೆ. ಅದಕ್ಕೋಸ್ಕರ ಮುಂಜಾಗೃತ ಕ್ರಮವಾಗಿ ಇನ್ನೊಂದು ಅಂದ್ರೆ ಈ ಜೀವಾಣುಗಳನ್ನ ಬಳಸುವಂತದ್ದು. ಜೀವಾಣುಗಳಲ್ಲಿ ನಮ್ಗೆ ಟ್ರೈಕೋಡರ್ಮ ವಿರಿಡೆ ಅಂತ ಒಂದ್ ಕೇಳಿದೀವಿ, ಅದೇ ರೀತಿ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯ ಅಂತ ಒಂದು ಕೇಳಿದೀವಿ. ಇವೆರಡು ನಾವು ಬಳಸ್ಬೋದು. ಸಾಧಾರಣ ಇದನ್ನ ಬಳಸುವಂತ ರೀತಿ ಯಾವ ರೀತಿ ಇರುತ್ತೆ ಅಂದ್ರೆ ಈ ಜೀವಾಣುಗಳಿಗೆ ಅದಕ್ಕೆ ಒಂದು ಬೆಳವಣಿಗೆಗೆ ನಮಗೆ ಅಥವಾ ನಾವು ಕಂಡ್ಕೊಂಡಿರೋದು ಏನಂತಂದ್ರೆ ಹೆಚ್ಚಿಗೆ ಆಗಿ ಅದಕ್ಕೆ ಗೊಬ್ಬರದ ಅಥವಾ ಅದಕ್ಕೆ ಆಹಾರ ಅವಶ್ಯಕತೆ ಇರುತ್ತೆ. ಸೊ ನಾವು ಸಾವಯವ ಗೊಬ್ಬರವನ್ನಾಗಿರ್ಬೋದು ಅಥವಾ ಬೇವಿನ ಹಿಂಡಿಯನ್ನ ಹಾಕ್ಬಿಟ್ಟು ಅದರಲ್ಲಿ ಅದನ್ನ ಬೆಳೆಸ್ಕೊಂಡು ಆ ನಂತರ ಅಂತ ಬೇವಿನ ಹಿಂಡಿ ಅಂದ್ರೆ ಈ ಟ್ರೈಕೋಡರ್ಮವನ್ನು ವೃದ್ಧಿಸಿದಂತ ಬೇವಿನ ಹಿಂಡಿ ಆಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಅದನ್ನ ನಾವು ಈ ಕಾಳ್ಮೆಣಸು ಬಳ್ಳಿ ಬುಡಗಳಿಗೆ ಯಾವಾಗ ಅಂದ್ರೆ ಮಳೆಗಾಲ ಶುರುವಾಗಕ್ಕಿಂತ ಮುಂಚಿತವಾಗಿ ನಾವು ಕೊಡ್ಬೇಕಾಗ್ತದೆ. ಆ ನಂತರ ಈ AMC ಅಂತ ಹೇಳಿದೆ ಅಥವಾ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿ ಅಂತ ಹೇಳಿದ್ರೆ ಅದನ್ನ 1 ಲೀಟರ್ ನೀರಿಗೆ ಸಾಧಾರಣ 25 ಗ್ರಾಮ್ ಅಷ್ಟು, 1 ಲೀಟರ್ ನೀರಿಗೆ 25 ಗ್ರಾಮ್ ಅಷ್ಟು ಹಾಕ್ಬಿಟ್ಟು ಒಂದು ಬುಡಕ್ಕೆ ಸಾಧಾರಣ ಒಂದು 3-4 ಲೀಟರ್ ಅಷ್ಟು ಅದೇ ರೀತಿ ಗೊಬ್ಬರ ಹಾಕಿದಂತ ಬಳ್ಳಿಗಳಿಗೆ ಅದ್ರ ಮೇಲೆ ಹಾಕಿದಾಗ ಅದ್ರದ್ದು ಜೀವಾಣುಗಳು ವೃದ್ಧಿ ಆಗ್ತದೆ. ಸೊ ಈ ಜೀವಾಣುಗಳು ಏನು ಅಂತ ಅಂದ್ರೆ ಈ ಕೊಳೆ ರೋಗ ಬರುವಂತದ್ದು ಮುಖ್ಯವಾಗಿ ಈ ಫೈಟೋಪ್ತರ ಅನ್ನೋ ಒಂದು ಶಿಲೀಂಧ್ರದಿಂದ. ಈ ಫೈಟೋಪ್ತರ ಶಿಲೀಂಧ್ರವನ್ನ ಅದನ್ನ ಪೂರ್ಣ ಪ್ರಮಾಣವಾಗಿ ಅದರ ಮೇಲೆ ಬೆಳೆದು ಅದನ್ನ ನಿರ್ನಾಮ ಮಾಡುವಂತ ಕೆಲಸ ಈ ಟ್ರೈಕೋಡರ್ಮ ವಿರಿಡೆ ಮತ್ತೆ ಈ ಅರಕಸ್ ಮೈಕ್ರೋಬಿಯಲ್ ಕನ್ಸರ್ಷದಲ್ಲಿರುವಂತಹ ಜೀವಾಣುಗಳು ಮಾಡ್ತಾರೆ. ಸೊ ಈ ರೀತಿಯಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಇವುಗಳನ್ನ ಬಳಸುವಂತದ್ದು. ಇಲ್ಲ ಅಂತ ಅಂದ್ರೆ ಈಗ ಒಮ್ಮೆಲೆ ಈಗ ರೋಗ ಅದ ಲಕ್ಷಣ ಕಾಣ್ತು, ರೋಗದ ಲಕ್ಷಣದಲ್ಲಿ ನಾವು ಫಸ್ಟ್ ನಾವು ಕಂಡ್ಕೊಳೋದು ಏನು ಅಂತ ಅಂದ್ರೆ ಗಿಡ ಬಳ್ಳಿಗಳು ಏನಿರ್ತವೆ ಅವು ಹಳದಿ ಬಣ್ಣಕ್ಕೆ ತಿರುಗಲಿಕ್ಕೆ ಶುರುವಾಗ್ತದೆ. ಆ ರೀತಿ ಹಳದಿ ಬಣ್ಣಕ್ಕೆ ಶುರುವಾದ ತಕ್ಷಣ ನಾವು ಏನ್ ಮಾಡ್ಬೋದು ಅಂತ ಅಂದ್ರೆ ಅದಕ್ಕೆ ಆ ಕೂಡ್ಲೆ ಬೋಡೋ ದ್ರಾವಣದ ಒಂದು ಏನು 1% ಬೋಡೋ ಏನಿದೆಯಲ್ಲ ಅದನ್ನ ನಾವು ಬಳ್ಳಿಯ ಬುಡಗಳಿಗೆ ಹಾಕುವಂತದ್ದು. ಆ ನಂತರ ಸೇಮ್ ಅದೇ ರೀತಿಯಾದಂತ ಬೇರೆ ಬಂದಂತದನ್ನ ನಾವು ಬೋಡೋ ದ್ರಾವಣವನ್ನ ಗಿಡಗಳಿಗೂ ಅಥವಾ ಎಲೆಗಳಿಗೆಲ್ಲದೂ ಸಿಂಪರಣೆ ಮಾಡುವಂತದನ್ನ ಮಾಡ್ಬೇಕಾಗ್ತದೆ. ಮುಂದುವರೆದು ಈಗ ಬೋರ್ಡೋ ದ್ರಾವಣದಲ್ಲಿ ಅದರ ರೋಗ ನಿಯಂತ್ರಣ ಆಗ್ಲಿಲ್ಲ ಅಂದಾಗ ಮುಂದುವರೆದು ನಾವು ರಾಸಾಯನಿಕಕ್ಕೆ ಹೋಗ್ಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಈ ರಿಡೋಮಿಲ್ ಗೋಲ್ಡ್ ಅಂತ ಅಥವಾ ಮೆಟಲ್ಯಾಕ್ಸಿಲ್ ಅಂತ ಬರುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ ಅಷ್ಟು ಹಾಕ್ಬಿಟ್ಟು ಈ ಬುಡಗಳಲ್ಲಿ ಹಾಕುವಂತದನ್ನ ನಾವು ಮಾಡದೆ ಆದ್ರೆ ನಮಗೆ ಈ ರೋಗದ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾವು ಅದನ್ನ ನಿರ್ಲಕ್ಷಿಸಿದೆ ಆದ್ರೆ ಅದೇನಾಗುತ್ತೆ ಅಂದ್ರೆ ರೋಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹರಡ್ಬಿಟ್ಟು ಅದು ಇಡೀ ತೋಟವನ್ನ ನಿರ್ನಾಮ ಮಾಡ್ಲಿಕ್ಕೆ ಕಾರಣ. ಬಹಳ ಸಂತೋಷ HS ಚೈತನ್ಯ ಅವರೇ. ಕಾಳುಮೆಣಸಿನ ಒಂದು ಸುಧಾರಿತ ಬೇಸಾಯ ಕ್ರಮಗಳು, ಅದರಲ್ಲೂ ವಿಶೇಷವಾಗಿ ಮಳೆಗಾಲದ ಆರಂಭದ ತಿಂಗಳುಗಳಲ್ಲಿ ಯಾವ ರೀತಿಯ ಒಂದು ಬೇಸಾಯ ಕ್ರಮವನ್ನು ಅನುಸರಿಸಬೇಕು, ವಿಶೇಷವಾಗಿ ಈ ಕೊಳೆ ರೋಗದ ಒಂದು ನಿರ್ವಹಣೆ ಮಾಡುವಂತಹದ್ದು, ನಾಟಿ ಮತ್ತು ನಂತರದ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಆ ಹೊಸದಾಗಿ ನಾಟಿ ಮಾಡುವಂತವರು ಕೂಡ ಗಿಡಗಳ ಆಯ್ಕೆಯನ್ನು ಯಾವ ರೀತಿ ಮಾಡಬೇಕು, ಏನೇನು ಅಂಶವನ್ನು ಗಮನಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.